ಸೊ ಪಕ್ಷದ ವೇದಿಕೆಯಲ್ಲಿ ಯಾರು ಆಡದ ಮಾತನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಸೊ ಹೈಕಮಾಂಡ್ ಆಗ್ಲಿ ರಾಜ್ಯ ನಾಯಕರಾಗ್ಲಿ ಎಲ್ಲೂ ಅಧಿಕಾರ ಹಂಚಿಕೆ ಬಗ್ಗೆ ಬಾಯಿ ಬಿಟ್ಟಿಲ್ಲ. ಆದ್ರೆ ಎಂಬಿಪಿ ನೇರವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಅನ್ನ ಕೊಟ್ರ ಅಂತ ಹೇಳಿ. ನಾನು ಸಿದ್ದರಾಮಯ್ಯನವರು ಹೋಗಿ ನಿಮಿಷ ಸ್ವಲ್ಪ ಡೋಂಟ್ ಡಿಸ್ಟರ್ಬ್ ಇರಲಿ ಡೋಂಟ್ ಡಿಸ್ಟರ್ಬ್ ಕೆಲವು ಈ ವಿಚಾರ ಬೇಡ. ದಿಸ್ ಇಸ್ ಫಸ್ಟ್ ಮೆಸೇಜ್. ಮೊದಲು ನಾನು ಸಿದ್ದರಾಮಯ್ಯನವರು ಹೋಗಿ ನಿಮಿಷ ಸ್ವಲ್ಪ ಡೋಂಟ್ ಡಿಸ್ಟರ್ಬ್ ಇರಲಿ ಡೋಂಟ್ ಡಿಸ್ಟರ್ಬ್ ಕೆಲವು ಈ ವಿಚಾರ ಬೇಡ. ದಿಸ್ ಇಸ್ ಫಸ್ಟ್ ಮೆಸೇಜ್. ಮೊದಲು ನಾನು ಸಿದ್ದರಾಮಯ್ಯನವರು ಹೋಗಿ ನಿಮಿಷ ಸ್ವಲ್ಪ ಡೋಂಟ್ ಡಿಸ್ಟರ್ಬ್ ಇರಲಿ ಡೋಂಟ್ ಡಿಸ್ಟರ್ಬ್ ಕೆಲವು ಈ ವಿಚಾರ ಬೇಡ. ದಿಸ್ ಇಸ್ ಫಸ್ಟ್ ಮೆಸೇಜ್. ಮೊದಲು ನಾನು ಸಿದ್ದರಾಮಯ್ಯನವರು ಹೋಗಿ ನಿಮಿಷ ಸ್ವಲ್ಪ ಡೋಂಟ್ ಡಿಸ್ಟರ್ಬ್ ಇರಲಿ ಡೋಂಟ್ ಡಿಸ್ಟರ್ಬ್ ಕೆಲವು ಈ ವಿಚಾರ ಬೇಡ. ದಿಸ್ ಇಸ್ ಫಸ್ಟ್ ಮೆಸೇಜ್. ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಉತ್ತರಸ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಪವರ್ ಶೇರಿಂಗು ಅದು ಯಾವುದನ್ನು ಕೂಡ ಆಗಿದ್ರೆ ಉತ್ತರಸ ನಮ್ಮ ಪಕ್ಷದ ವರಿಷ್ಠರು ನಮ್ಮ ಹಿಂದೆ ಹೇಳ್ತಾ ಇದ್ರು. ಆ ರೀತಿ ಯಾವುದೂ ಇಲ್ಲ. ಉತ್ತರಸ ಏನು ನಮ್ಮ ಎಸಿಸಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಆ ಪ್ರಕಾರ ಉತ್ತರಸ ಮುಂದುವರಿತದೆ. ಅಂತವ್ದು ಏನಾದ್ರೂ ಇದ್ರೆ ಅದನ್ನ ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಮುಂದೆ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಅವಾಗ ಹೇಳ್ತಾ ಇದ್ರು. ಹಾಗೇನು ಕೂಡ ಇಲ್ಲ ಅಂತ ಹೇಳಿ ಉತ್ತರಸ ಅವರು ಅದನ್ನ ಹೇಳಿಲ್ಲ ಉತ್ತರಸ. ಓಕೆ ಸುಕೇಶ್, ಅವತ್ತು ವೇದಿಕೆಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ಡೋಂಟ್ ಡಿಸ್ಟರ್ಬ್ ಅಂತ ಹೇಳಿದ್ದಕ್ಕೇನೆ ಇವತ್ತು ಎಂ ಬಿ ಪಾಟೀಲ್ ಅವರು ನಮಗೆ ಡೋಂಟ್ ಡಿಸ್ಟರ್ಬ್ ಅಂತ ಹೇಳ್ತೀರಾ, ಆಯಿತು ಈಗ ನಾವು ಡಿಸ್ಟರ್ಬೇ ಮಾಡ್ತೀವಿ ಅಂತೇಳಿ ಡಿಸ್ಟರ್ಬ್ ಮಾಡ್ತಾ ಇರೋದಾ ಅಂತ ಏನು ಕತೆ? ಒಂದು ಸಾಂಕೇತಿಕವಾಗಿ ಹಾಗೆ ಕಾಣುತ್ತೆ ಕೂಡ ಅರುಣ್. ಆದರೆ ಬೇರೆ ಯಾವ್ಯಾವ ವಿಚಾರಗಳಿದೆ ಅವ್ರ ಮಧ್ಯೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಬೇರೆ ಬೇರೆ ವಿಚಾರಗಳಲ್ಲಿ ಭಿನ್ನ ಅಭಿಪ್ರಾಯಗಳಿದ್ದು ಅಥವಾ ಕೆಲವು ಹಂತಗಳಲ್ಲಿ ಭಿನ್ನ ವಿಭಿನ್ನವಾದ ಹೇಳಿಕೆಗಳನ್ನ ಕೊಟ್ಟಂಥದ್ದು, ಹೀಗೆ ಬೇರೆ ಬೇರೆ ಎಕ್ಸಾಂಪಲ್ಗಳು ಕೂಡ ಇದ್ದಾವೆ. ಆದರೆ ಮೊನ್ನೆಯ ಕಾರ್ಯಕ್ರಮದಲ್ಲಿ ಆದಂಥ ಒಂದು ಘಟನೆ, ಅದು ವೇದಿಕೆಯ ಮೇಲೆ ಡೋಂಟ್ ಡಿಸ್ಟರ್ಬ್ ಅಂತ ಸಿದ್ದರಾಮಯ್ಯವ್ರ ಜೊತೆ ಮಾತನಾಡ್ತಾ ಕುಳಿತಂತಹ ಎಂ ಬಿ ಪಾಟೀಲ್ರಿಗೆ ತುಂಬಿದ ಸಭೆಯಲ್ಲಿ ಬಹಿರಂಗವಾಗಿ ವಾರ್ನನ್ನ ಮಾಡಿದಂಥದ್ದು ಡಿ ಕೆ ಶಿವಕುಮಾರ್ ಅವರು, ಅದು ಒಂದು ಅಂತ. ಆದರೆ ನಿನ್ನೆ ಅವರು ಕೊಟ್ಟಂಥ ಹೇಳಿಕೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನೇ ಡಿಸ್ಟರ್ಬ್ ಮಾಡುವಂಥ ಹೇಳಿಕೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ ಏನು ಅಂದರೆ, ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಬಹಿರಂಗವಾಗಿ ಕಾಂಗ್ರೆಸ್ ನಾಯಕರು ಮಾತಾಡದಿದ್ರು ಕೂಡ ಅಲ್ಲಿಂದಲ್ಲಿಗೆ ಇಂಥದ್ದಾಗಿದೆ ಅನ್ನುವಂಥದ್ದು ಕೆಲವು ಕಡೆ ಸಂದೇಶವನ್ನು ರವಾನಿಸಿ ಅದಲ್ಲಿಗೆ ತಣ್ಣಗಾಗಿತ್ತು. ಆದರೆ ಪೂರ್ಣಾವಧಿಗೆ 5 ವರ್ಷಕ್ಕೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನೇರವಾಗಿ ಸ್ಪಷ್ಟವಾಗಿ ಹೇಳುವ ಮೂಲಕವಾಗಿ ಎಂ ಬಿ ಪಾಟೀಲ್ ಅವರು ಬಹುಶಃ ಡಿ ಕೆ ಶಿವಕುಮಾರ್ ಅವರನ್ನ ಡಿಸ್ಟರ್ಬ್ ಮಾಡದಂತೆ ಕಾಣಿಸ್ತಾ ಇದೆ. ಇದರಿಂದ ಡಿಸ್ಟರ್ಬ್ ಆದಂತ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನು ಅಂದ್ರೆ, ಅವ್ರು ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಇಬ್ಬರ ನಡುವಿನ ಗುದ್ದಾಟ ಮುಸುಕುವಿನ ಗುದ್ದಾಟ ಒಂದು ಕಡೆ ಆದ್ರೆ, ಅದನ್ನ ಮೀರಿದ ಇನ್ನೇನಾದರೂ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗುತ್ತಾ ಅಥವಾ 2.5 ವರ್ಷದ ನಂತರದ ಅಧಿಕಾರ ಹಂಚಿಕೆ ಸೂತ್ರದ ಸಂದರ್ಭಕ್ಕೆ ಪೂರಕವಾಗಿ ಈಗಲಿಂದಲೇ ಒಂದಷ್ಟು ಭಿನ್ನ ಅಭಿಪ್ರಾಯಗಳು ಭಿನ್ನ ಮತಗಳು ಶುರುವಾಗ್ತವ ಅನ್ನುವಂತ ಅನುಮಾನ ಮೂಡುವ ರೀತಿ ಇದೆ ಈ ಎಲ್ಲ ಬೆಳವಣಿಗೆಗಳು ಕೂಡ ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.